ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಲ್ ಸಿ ಫಲಿತಾಂಶ ಬಂದುಬಿಟ್ಟು ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಕಟವಾಗುತ್ತದೆ. 12:30 ಮಾನ್ಯ ಶಿಕ್ಷಣ ಸಚಿವರು ಲಾಂಚ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ನಿಮಗೆ ವೆಬ್ಸೈಟಲ್ಲಿ ಅವೈಲೇಬಲ್ ಆಗುತ್ತೆ. ಯಾವ ವೆಬ್ಸೈಟ್ ಅಂತ ಡೌಟ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ 4 ವೆಬ್ಸೈಟ್ ನಿಮಗೆ ಕಣ್ಣು ಮುಂದೆ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ. ಈ 4 ವೆಬ್ಸೈಟಲ್ಲಿ ನೀವು ರಿಸಲ್ಟ್ ಕೂಡ ನೋಡ್ಬೋದು. ಒಂದು www.https://kar.nic.in ಇದು ಮೊದಲನೇ ವೆಬ್ಸೈಟ್. ಎರಡನೇ ವೆಬ್ಸೈಟ್ https://kar.results.nic.in ಇಲ್ಲಿ ನೋಡ್ಬೋದು. ಮೂರನೇ ಬಂದುಬಿಟ್ಟು karnataka.government.in ಈ ವೆಬ್ಸೈಟ್ ನೋಡ್ಬೋದು. ನಾಲ್ಕನೇದು https://kar.results.nic.in ಈ ವೆಬ್ಸೈಟಲ್ಲಿ ನೋಡ್ಬೋದು. ಇದೇ ರೀತಿ ಈ ಕೆಳಕಂಡ ವೆಬ್ಸೈಟಲ್ಲಿ ನಿಮ್ಮ ಎಸ್ ಎಸ್ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಆಗಲಿದೆ. ಮೊದಲಾಗಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಂತರ ಈ 4 ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಮತ್ತೆ ನಿಮಗೆ ಡೌಟ್ ಇದ್ದರೆ ನೀವು ಸ್ಕ್ರೀನ್ ಮುಂದೆ ಕಾಣುತ್ತಿದೆ, ನೀವು ನೋಡಿಕೊಂಡು ಇದನ್ನು ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ನಿಮ್ಮ ಯಾವುದೇ ಎನಿ ಬ್ರೌಸರಲ್ಲಿ ಹೋಗಿ ಈ ವೆಬ್ಸೈಟನ್ನು ಟೈಪ್ ಮಾಡಿ. ಅಲ್ಲಿ ನೀವು ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಆಗುತ್ತೆ. ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆಗೆ ನೋಡಿ, 12:30 ಘೋಷಣೆ ಆಗುತ್ತೆ. 12:30 ಸಚಿವರು ಲಾಂಚ್ ಮಾಡ್ತಾರೆ. ನಂತರ 1 ಗಂಟೆ ಕರೆಕ್ಟಾಗಿ ನಿಮಗೆ ವೆಬ್ಸೈಟಲ್ಲಿ ಕೂಡ ಪ್ರಕಟಣೆ ಮಾಡಲಾಗೋದು ಅಂತೇಳಿ ತಿಳಿಸಿರುತ್ತಾರೆ. ಈ 4 ವೆಬ್ಸೈಟ್ ರಿಸಲ್ಟ್ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಾಗಲಿ, ರಿಸಲ್ಟ್ ಚೆನ್ನಾಗಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.